ಸ್ನೇಹಿತರೆ, ನಾವು ಈ ದಿನ ಟ್ಯಾಲಿಯಲ್ಲಿ ಕಲಿಯೋಕ್ಕೋಸ್ಕರ ವಿಷಯ ಏನಪ್ಪ ಅಂತಂದ್ರೆ ಲೆಜ್ಜರ್ ಕ್ರಿಯೇಷನ್ ಅಂತೇಳಿ. ನಾನು ಈ ಮೊದಲೇ ಹೇಳಿದ ಪ್ರಕಾರ ಟ್ಯಾಲಿಯಲ್ಲಿ ನಿಮಗೆ ಮೂರು ವಿಷಯ ಗೊತ್ತಿದ್ರೆ ಸಾಕು, ಟ್ಯಾಲಿ ಬಂದ್ಬಿಡುತ್ತೆ ಅಂತೇಳಿ. ಅದರಲ್ಲಿ ಕಂಪನಿ ಕ್ರಿಯೇಷನ್ನು, ಲೆಜ್ಜರ್ ಕ್ರಿಯೇಷನ್ನು, ಹಾಗೆ ಓಚರ್ ಎಂಟ್ರಿ ಯಾವ ರೀತಿ ಮಾಡೋದಂತ ಗೊತ್ತಿದ್ರೆ ಸಾಕು, ನಿಮಗೆ ಟ್ಯಾಲಿ ಅನ್ನೋದು ಈಸಿಯಾಗಿ ಬಂದ್ಬಿಡುತ್ತೆ. ಈ ಕಂಪನಿ ಕ್ರಿಯೇಷನ್ ಹೇಗೆ ಮಾಡೋದು ಅಂತ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ತಿಳ್ಕೊಂಡಿದ್ದಿರಲ್ಲ, ಹಾಗೆ ಈ ಲೆಜ್ಜರ್ ಕ್ರಿಯೇಷನ್ ಯಾವ ರೀತಿ ಮಾಡೋದು ಅಂತೇಳಿ ನಾವು ತಿಳ್ಕೊಳ್ಳೋಣಂತೆ. ಈ ಲೆಜ್ಜರ್ ಕ್ರಿಯೇಷನ್ ಅಂತಂದರೆ ನಾನು ಬಿಸ್ನೆಸ್ನಲ್ಲಿ ನಡೆಸಿದ ಪ್ರತಿಯೊಂದು ವ್ಯವಹಾರಕ್ಕೂ ನಾನು ಪ್ರತಿಯೊಂದು ನೇಮ್ಸ್ನ ಕ್ಯಾಟಗರಿ ವೈಸ್ ಡಿವೈಡ್ ಮಾಡೋದಕ್ಕೆ ಲೆಜ್ಜರ್ ಕ್ರಿಯೇಷನ್ ಅಂತ ಕರೀತಾರೆ. ಅಂದರೆ ಹೇಗೆ ಅಂತ ಹೇಳೋದಾದರೆ, ಈ ಎಕ್ಸ್ಪೆನ್ಸಸ್ ಎಲ್ಲ ಒಂದು ಸಪ್ರೇಟ್ ಕ್ಯಾಟಗರಿಯಲ್ಲಿ ಹಾಕಬೇಕಾಗುತ್ತೆ, ಹಾಗೆ ಇನ್ಕಮ್ಸ್ ಎಲ್ಲ ಸಪ್ರೇಟ್ ಕ್ಯಾಟಗರಿ ಮಾಡಬೇಕಾಗುತ್ತೆ, ಹಾಗೆ ನನ್ನ ಬ್ಯಾಂಕ್ ಅಕೌಂಟ್ ಆಗಲಿ, ಪರ್ಸ್ನಲ್ ಅಕೌಂಟು, ಸೇಲ್ಸ್, ಪರ್ಚೇಸು, ಲೋನು, ಸ್ಯಾಲರಿ, ಈ ಥರ ಎಲ್ಲ ವ್ಯವಹಾರವನ್ನು ಸಪ್ರೇಟಾಗಿ ಕ್ಯಾಟಗರಿ ಮಾಡಿ ಸೇವ್ ಮಾಡೋದಕ್ಕೆ ಲೆಜ್ಜರ್ ಕ್ರಿಯೇಷನ್ ಅಂತ ಕರೀತಾರೆ. ಇದು ಹೇಗೆ ಈ ಟ್ಯಾಲಿಯಲ್ಲಿ ಮಾಡೋದು ಅಂತೇಳಿ ನಾವು ತಿಳ್ಕೊಳ್ಳೋಣಂತೆ ಸ್ನೇಹಿತರೆ. ಫಸ್ಟ್ ಥಿಂಗು, ನಾವು ಇಲ್ಲಿ ಒಂದು ಕಂಪ್ನಿ ಕ್ರಿಯೇಷನ್ ಮಾಡಬೇಕು. ನಾನು ಆಲ್ರೆಡಿ ಒಂದು ಕಂಪ್ನಿ ಕ್ರಿಯೇಷನ್ ಮಾಡಿದ್ದೀನಿ, ಮಿಸ್ಟರ್ ಕುಮಾರ್ ಕಂಪ್ನಿ ಅಂತೇಳಿ. ಈ ರೀತಿ ಕಂಪ್ನಿ ಕ್ರಿಯೇಷನ್ ಆಗಿದ್ದೀವಲ್ಲ, ಕಂಪ್ನಿ ಕ್ರಿಯೇಷನ್ ಆದಮೇಲೆ ಇಲ್ಲಿ ಗೇಟ್ ವೇ ಆಫ್ ಟ್ಯಾಲಿ ಅಂತ ಬರುತ್ತೆ. ಈ ಗೇಟ್ ವೇ ಆಫ್ ಟ್ಯಾಲಿಯಲ್ಲಿ ನಾವು ಅಕೌಂಟಿಂಗ್ ಇನ್ಫೋ, ಇನ್ವೆಂಟ್ರಿ ಇನ್ಫೋ, ಈ ರೀತಿಯೆಲ್ಲ ಇನ್ಫಾರ್ಮೇಷನ್ ಇದೆಯಲ್ಲ, ಇದರಲ್ಲಿ ಅಕೌಂಟಿಂಗ್ ಇನ್ಫೋ ಅಂತಿದೆಯಲ್ಲ, ಅಕೌಂಟಿಂಗ್ ಇನ್ಫೋದಲ್ಲಿ ಎಂಟರ್ ಕೀ ಪ್ರೆಸ್ ಮಾಡಿದರೆ ಓಪನ್ ಆಗುತ್ತೆ. ಹಾಗೆ ಇದರಲ್ಲಿ ಅಕೌಂಟ್ಸ್ ಇನ್ಫೋದಲ್ಲಿ ಗ್ರೂಪ್ಸು, ಲೆಜ್ಜರ್ಸ್ ಅಂತಿದೆಯಲ್ಲ, ನಾವು ಲೆಜ್ಜರ್ ಕ್ರಿಯೇಷನ್ ಮಾಡಬೇಕಲ್ಲ, ಲೆಜ್ಜರ್ ಅಂತೇಳಿ ಆರೋ ಕೀಸಿಂದ ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ಕೀ ಪ್ರೆಸ್ ಮಾಡ್ತೀನಿ. ಅದೇ ರೀತಿಯಲ್ಲಿ ಸಿಂಗಲ್ ಲೆಜ್ಜರು, ಮಲ್ಟಿಪಲ್ ಲೆಜ್ಜರ್ಸ್ ಅಂತಿದೆ. ಈ ಸಿಂಗಲ್ ಲೆಜ್ಜರ್ ಅಂತಂದರೆ ನಾವು ಲೆಜ್ಜರ್ಸ್ನ ಸಿಂಗ್ ಸಿಂಗಲ್ ಅಂದರೆ ಒಂದೊಂದೇ ಲೆಜ್ಜರ್ಸ್ ಆಗಿ ಕೂಡ ಕ್ರಿಯೇಟ್ ಮಾಡ್ಬೋದು, ಇಲ್ಲ ಮಲ್ಟಿಪಲ್ ಲೆಜ್ಜರ್ಸ್ ಅಂದರೆ ಭಾಳಷ್ಟು ಲೆಜ್ಜರ್ಸ್ನ ಒಂದೇ ಸಲ ಕೂಡ ಕ್ರಿಯೇಟ್ ಮಾಡ್ಬೋದು. ಇದರಲ್ಲಿ ನಾನು ಸದ್ಯಕ್ಕೆ ಮಲ್ಟಿಪಲ್ ಲೆಜ್ಜರ್ಸ್ ಅಂತಿದೆಯಲ್ಲ, ಈ ಮಲ್ಟಿಪಲ್ ಲೆಜ್ಜರ್ಸ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಇದರಲ್ಲಿ ಕ್ರಿಯೇಟ್ ನಾನು ಎಂಟರ್ ಕೀ ಪ್ರೆಸ್ ಮಾಡಿ ಓಪನ್ ಮಾಡ್ಕೊತೀನಿ. ಇದರಲ್ಲಿ ಅಂಡರ್ ಗ್ರೂಪ್ ಅಂತಿದ್ದಲ್ಲ, ಈ ಅಂಡರ್ ಗ್ರೂಪ್ನಲ್ಲಿ ಲೀಸ್ಟ್ ಆಫ್ ಗ್ರೂಪ್ಸ್ ಇದೆ, ಅಂದರೆ ಇಲ್ಲಿ ಬ್ಯಾಂಕ್ ಅಕೌಂಟ್ಸು, ಬ್ಯಾಂಕ್ OCC ಈ ರೀತಿ ನೋಡ್ಬೋದು ನೀವು, ಕ್ಯಾಪಿಟಲ್ ಅಕೌಂಟು, ಕ್ಯಾಶ್ ಇನ್ ಹ್ಯಾಂಡು, ಈ ರೀತಿ ಎಲ್ಲ ಇದೆಯಲ್ಲ. ಇದರಲ್ಲಿ ನಾವು ಒಂದು ಪ್ರಾಬ್ಲಮ್ನ ಅದು ಯಾವ ಕ್ಯಾಟಗರಿಯಲ್ಲಿ ಬರುತ್ತೆ ಅಂತೇಳಿ ಡಿವೈಡ್ ಮಾಡೋದಕ್ಕೆ ಅದನ್ನು ಲೆಜ್ಜರ್ ಕ್ರಿಯೇಷನ್ ಅಂತಾರೆ. ಇಲ್ಲಿ ಟೋಟಲ್ ಆಗಿ 34 ಗ್ರೂಪ್ಸ್ ಇದೆ. ಈ 34 ಗ್ರೂಪ್ಸ್ ಯಾವ ಅಂಡರ್ ಕ್ಯಾಟಗರಿಯಲ್ಲಿ ಬರುತ್ತೆ ಅಂತೇಳಿ ನಾವು ನೋಡ್ಕೊಳ್ಳೋಣ. ನಾನು ಫಸ್ಟ್ ಒಂದು ಆಲ್ ಐಟಮ್ಸ್ ಇದೆಯಲ್ಲ, ಆಲ್ ಐಟಮ್ಸ್ನ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ರೈಟ್ ಸೈಡ್ ಒಂದು ಪ್ರಾಬ್ಲಮ್ನ ನೋಡ್ತಿರ್ಬೋದು ನೀವು, ಮಿಸ್ಟರ್ ರಾಮು ಸ್ಟಾರ್ಟೆಡ್ ಎ ನ್ಯೂ ಬಿಸ್ನೆಸ್ ವಿತ್ 5 lakh ಅಂತಿದೆ. ಅಂದರೆ ಮಿಸ್ಟರ್ ರಾಮು ಅನ್ನೋರು ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿದ್ದಾರೆ, ಹಾಗೆ ಅವರು 5 lakh rupees ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ. ಇಲ್ಲಿ ಮಿಸ್ಟರ್ ರಾಮು ಅಂತ ಅನ್ನೋ ಒಂದು ಲೆಜ್ಜರ್ನ ಕ್ರಿಯೇಷನ್ ಮಾಡಬೇಕಾಗುತ್ತೆ. ಹೀಗೆ ಮಿಸ್ಟರ್ ರಾಮು ಅಂತ ಬರೆದು ನಾವು ಎಂಟರ್ ಪ್ರೆಸ್ ಮಾಡಿದರೆ ಇಲ್ಲಿ ಅಂಡರ್ ಅಂತಿದೆಯಲ್ಲ, ಲೀಸ್ಟ್ ಆಫ್ ಗ್ರೂಪ್ಸ್ ಇದೆ, ಅದು ಯಾವ ಕ್ಯಾಟಗರಿಗೆ ಬರುತ್ತೆ ಮಿಸ್ಟರ್ ರಾಮು ಅಂತೇಳಿ ನಾವು ಚೂಸ್ ಮಾಡಬೇಕಾಗುತ್ತೆ. ಈ ರೀತಿ ಬಿಸ್ನೆಸ್ಗೆ ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅವರೆಲ್ಲರೂ ಅಂದರೆ ಬಂಡವಾಳ ಹಾಕಿರ್ತಾರಲ್ಲ, ಅವರು ಕ್ಯಾಪಿಟಲ್ ಅಕೌಂಟ್ ಅಂಡರ್ ಕ್ಯಾಟಗರಿಯಲ್ಲಿ ಬರ್ತಾರೆ. ಅವರು ಇದನ್ನು ಕ್ಯಾಪಿಟಲ್ ಅಕೌಂಟ್ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ಈ ಲೆಜ್ಜರ್ಸಲ್ಲಿ ಅಮೌಂಟ್ ಏನಾಗಬಾರ್ದು ಅದು ಓಚರ್ನಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಅದನ್ನು ಇವಾಗ ಎಂಟರ್ ಅಂತ ಪ್ರೆಸ್ ಮಾಡ್ತೀನಿ ನಾನು. ಈ ರೀತಿ ಬಿಸ್ನೆಸ್ ಓನರ್ ನೇಮ್ ಆಗಲಿ, ಕಂಪ್ನಿ ನೇಮ್ ಆಗಲಿ, ಇಲ್ಲ ಬಿಸ್ನೆಸ್ ಪಾರ್ಟ್ನರ್ ಏನಾದರೂ ಇದ್ದರೆ ಅವ್ರ ನೇಮ್ನ ಕ್ಯಾಪಿಟಲ್ ಅಕೌಂಟ್ ಅಂಡರ್ ಕ್ಯಾಟಗರಿಯಲ್ಲಿ ಹಾಕಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಒಂದು ನೋಡೋದಾದರೆ, ಬಿಸ್ನೆಸ್ಗೋಸ್ಕರ ಏನಾದರೂ ಥಿಂಗ್ಸ್ನ ಅಥವಾ ಪ್ರಾಪರ್ಟೀಸ್ನ ಪರ್ಚೇಸ್ ಮಾಡಿದರೆ ಅದು ಎಲ್ಲ ಫಿಕ್ಸ್ಡ್ ಅಸೆಟ್ ಕ್ಯಾಟಗರಿಯಲ್ಲಿ ಬರುತ್ತೆ. ಉದಾಹರಣೆ ಹೇಳ್ಬೇಕಂತಂತಂದರೆ ಕಂಪ್ಯೂಟರ್ ಪರ್ಚೇಸ್ಡು 10,000 rupees ಅಂತ ಇದೆ. ಇಲ್ಲಿ ಕಂಪ್ಯೂಟರ್ ಅನ್ನೋದು ಏನಾಗುತ್ತೆ, ಫಿಕ್ಸ್ಡ್ ಅಸೆಟ್ ಆಗುತ್ತೆ. ಯಾಕಂದರೆ ಬಿಸ್ನೆಸ್ಸಲ್ಲಿ ನಾವು ಏನಾದರೂ ಥಿಂಗ್ಸ್ ಅಥವಾ ಪ್ರಾಪರ್ಟೀಸ್ ಏನಾದರೂ ಪರ್ಚೇಸ್ ಮಾಡಿದರೆ ಅದೆಲ್ಲ ಫಿಕ್ಸ್ಡ್ ಅಸೆಟ್ ಆಗಿರುತ್ತೆ, ನಮಗೆ ಅದು ಆಸ್ತಿ ಇದ್ದಂಗ. ಅದನ್ನು ನಾನು ಎಂಟರ್ ಪ್ರೆಸ್ ಮಾಡ್ತೀನಿ. ಹಾಗೆ ಈ ಫಿಕ್ಸ್ಡ್ ಅಸೆಟಲ್ಲಿ ಏನೇನೆಲ್ಲ ಬರುತ್ತೆ ಅಂತ ಹೇಳೋದಾದರೆ, ಲ್ಯಾಂಡ್ ಪರ್ಚೇಸ್ಡು, ಬಿಲ್ಡಿಂಗ್ ಪರ್ಚೇಸ್ಡು, ಮಷಿನರಿ ಪರ್ಚೇಸ್ಡು, ಈ ರೀತಿ ವೆಹಿಕಲ್ ಪರ್ಚೇಸ್ಡು, ಮೊಬೈಲ್ ಪರ್ಚೇಸ್ಡು, ಫರ್ನಿಚರ್ ಪರ್ಚೇಸ್ಡು, ಈ ರೀತಿ ಥಿಂಗ್ಸ್ ಅಥವಾ ಪ್ರಾಪರ್ಟೀಸ್ನ ಏನಾದರೂ ಪರ್ಚೇಸ್ ಮಾಡಿದರೆ ಅದನ್ನೆಲ್ಲ ನಾವು ಫಿಕ್ಸ್ಡ್ ಅಸೆಟ್ ಕ್ಯಾಟಗರಿಯಲ್ಲಿ ಹಾಕಬೇಕಾಗುತ್ತೆ. ಹಾಗೆ ನೆಕ್ಸ್ಟ್ ಒಂದು ನೋಡೋದಾದರೆ, ಬಿಸ್ನೆಸ್ಸಲ್ಲಿ ಬಿಸ್ನೆಸ್ ಓನರು ಆ ಬಿಸ್ನೆಸ್ಗೆ ಮಾಡೋ ಎಲ್ಲ ಎಕ್ಸ್ಪೆನ್ಸಸ್ನ ನಾವು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ನಲ್ಲಿ ಹಾಕಬೇಕಾಗುತ್ತೆ. ಅಂದರೆ ಉದಾಹರಣೆ ಹೇಳ್ಬೇಕಂತಂದರೆ, ಸ್ಟೇಷ್ನರಿ ಎಕ್ಸ್ಪೆನ್ಸಸ್ಸಲ್ಲಿ ಕರೆಂಟ್ ಬಿಲ್ ಆಗಲಿ, ರೆಂಟ್ ಪೇಡ್ ಆಗಲಿ, ಈ ರೀತಿ ಕರೆಂಟ್ ಬಿಲ್ ಅಂತ ಬರೆದಿದ್ದೀನಲ್ಲ ನಾನು, ಈ ಕರೆಂಟ್ ಬಿಲ್ಲು, ಈ ರೀತಿ ಏನಾದರೂ ಎಕ್ಸ್ಪೆನ್ಸಸ್ ಏನಾದಿದ್ರೆ ಅದೆಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡರ್ ಕ್ಯಾಟಗರಿಯಲ್ಲಿ ಬರುತ್ತೆ. ಖರ್ಚು ಏನಾದರೂ ಬಿಸ್ನೆಸ್ಸಲ್ಲಿ ಮಾಡ್ತಿದ್ದೀವಿ ಅಂತಂತಂದರೆ ಅದನ್ನೆಲ್ಲ ನಾವು ಡಿವೈಡ್ ಮಾಡಿ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ಸಲ್ಲಿ ಹಾಕಬೇಕಾಗುತ್ತೆ. ಹಾಗೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಏನಿರ್ಬೋದು ಅಂತ ನೋಡೋದಾದರೆ, ಈ ಫ್ಯಾಕ್ಟ್ರಿಗೆ ಅಥವಾ ಮ್ಯಾನುಫ್ಯಾಕ್ಚರಿಂಗ್ಗೆ ಸಂಬಂಧಪಟ್ಟ ಎಕ್ಸ್ಪೆನ್ಸಸ್ ಎಲ್ಲ ಡೈರೆಕ್ಟಾಗಿ ಮಾಡಿದರೆ ನಾವು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಅಂದರೆ ಫ್ಯಾಕ್ಟ್ರಿ ರೆಂಟ್ ಪೇಡು, ಫ್ಯಾಕ್ಟ್ರಿ ಕರೆಂಟ್ ಬಿಲ್ ಪೇಡು, ಫ್ಯಾಕ್ಟ್ರಿ ವಾಟರ್ ಬಿಲ್ ಪೇಡು, ಈ ರೀತಿ ಎಲ್ಲ ಎಕ್ಸ್ಪೆನ್ಸಸ್ಸು ಮುಂದೆ ಫ್ಯಾಕ್ಟ್ರಿ ಅನ್ನೋ ವರ್ಡ್ ಆ್ಯಡ್ ಆದರೆ ಅದನ್ನು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡರ್ ಕ್ಯಾಟಗರಿಯಲ್ಲಿ ಹಾಕಬೇಕಾಗುತ್ತೆ. ಹಾಗೆ ಡೈಲಿ ವೇಜಸ್ಸು, ಕೂಲಿ, ಈ ರೀತಿ ಏನಾದರೂ ದಿನಗಳಿದ್ದರೆ ಅದನ್ನು ಕೂಡ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂಡರ್ ಕ್ಯಾಟಗರಿಯಲ್ಲಿ ಬರುತ್ತೆ. ಹಾಗೆ ಬಿಸ್ನೆಸ್ಸಲ್ಲಿ ನಮಗೇನಾದರೂ ಇನ್ಕಮ್ ಅಥವಾ ಆದಾಯ ಬರ್ತಿದೆ ಅಂತಂದರೆ ಅದನ್ನೆಲ್ಲ ನಾವು ಇಂಡೈರೆಕ್ಟ್ ಇನ್ಕಮ್ ಕ್ಯಾಟಗರಿಯಲ್ಲಿ ಹಾಕಬೇಕಾಗುತ್ತೆ. ಅದು ಹೇಗೆ ಅಂತ ಉದಾಹರಣೆ ಹೇಳ್ಬೇಕಂತಂದರೆ, ಫೀಸ್ ರಿಸೀವ್ಡು, ಬಿಲ್ ರಿಸೀವ್ಡು, ರೆಂಟ್ ರಿಸೀವ್ಡು, ಡೊನೇಷನ್ ರಿಸೀವ್ಡು, ಈ ರೀತಿ ಅಮೌಂಟ್ಸ್ ಅನ್ನೋದು ನಮಗೆ
ರಿಸೀವ್ ಆಗ್ತಿದೆ ಅಂದರೆ ಅದನ್ನು ಇಂಡೈರೆಕ್ಟ್ ಇನ್ಕಮ್ ಕ್ಯಾಟಗರಿಲಿ ಹಾಕ್ಬೇಕಾಗುತ್ತೆ. ಹಾಗೆ ಈ ರೀತಿ ಅದು ಇನ್ಕಮ್ ಆಗಿದ್ದು ನಮಗೆ ಫ್ಯಾಕ್ಟ್ರಿಗೆ ಸಂಬಂಧಿಸಿದ್ದಾಗಿದ್ರೆ ಅಂದರೆ ಅದ್ರ ಮುಂದೆ ಫ್ಯಾಕ್ಟ್ರಿ ಅನ್ನೋ ವರ್ಡ್ ಇದ್ದಂದರೆ ಅದನ್ನು ಡೈರೆಕ್ಟ್ ಇನ್ಕಮಲ್ಲಿ ಬರುತ್ತೆ. ಈ ಉದಾಹರಣೆ ಹೇಳ್ಬೇಕಂತಂದರೆ ಫ್ಯಾಕ್ಟ್ರಿ ರೆಂಟ್ ರಿಸೀವ್ಡ್ ಇದೆಲ್ಲ ಏನಾಗುತ್ತಂದರೆ ಡೈರೆಕ್ಟ್ ಇನ್ಕಮ್ ಅಂಡರ್ ಕ್ಯಾಟಗರಿಲಿ ಬರುತ್ತೆ. ಈ ರೀತಿ ಫ್ಯಾಕ್ಟ್ರಿ ರೆಂಟ್ ರಿಸೀವ್ಡ್, ಕೂಲಿ ರಿಸೀವ್ಡ್ ಈ ರೀತಿ ಏನಾದಿದ್ದರೆ ಅದೆಲ್ಲ ಡೈರೆಕ್ಟ್ ಇನ್ಕಮ್ ಆಗಿರುತ್ತೆ. ಹಾಗೆ ನಮ್ಮ ಬಿಸ್ನೆಸ್ಗೆ ಸಂಬಂಧಿಸಿದಂತೆ ನಮ್ಮ ಬ್ಯಾಂಕ್ ಅಕೌಂಟ್ಸ್ ಏನಾದರೂ ಇದ್ದರೆ ಅದನ್ನೆಲ್ಲ ಬ್ಯಾಂಕ್ ಅಕೌಂಟ್ ಅಂಡರ್ ಕ್ಯಾಟಗರಿಲಿ ಹಾಕ್ಬೇಕಾಗುತ್ತೆ. ಇದಕ್ಕೆ ಉದಾಹರಣೆ ಹೇಳ್ಬೇಕಂತಂತಂದರೆ ಇಲ್ಲಿ ಕ್ಯಾಶ್ ಡೆಪಾಸಿಟ್ ಇಂಟು ಕರ್ನಾಟಕ ಬ್ಯಾಂಕು 10,000 rupees ಅಂತಿದೆ ಅಲ್ಲ, ಇದರಲ್ಲಿ ನಾನು ಇಲ್ಲಿ ಕರ್ನಾಟಕ ಬ್ಯಾಂಕ್ ಅಂತ ಬರೆದು ಇದು ಬ್ಯಾಂಕ್ ಅಕೌಂಟ್ ಅಂಡರ್ ಕ್ಯಾಟಗರಿಯಲ್ಲಿ ಬರುತ್ತೆ. ಈ ರೀತಿ ಬ್ಯಾಂಕ್ ಅಕೌಂಟ್ ಅಂಡರ್ ಕ್ಯಾಟಗರಿನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ SBI ಬ್ಯಾಂಕು, HDFC ಬ್ಯಾಂಕ್ ಅಕೌಂಟು ಈ ರೀತಿ ಬ್ಯಾಂಕ್ ಅಕೌಂಟ್ಸ್ ಏನಾದರೂ ಬಂತು ಅಂತಂದರೆ ಅಲ್ಲಿ ಬ್ಯಾಂಕ್ ಅಂತ ಬರೀಬೇಕು, ಇಲ್ಲಿ ಬ್ಯಾಂಕ್ ಅಕೌಂಟ್ಸ್ ಅಂಡರ್ ಕ್ಯಾಟಗರಿಯಲ್ಲಿ ಕೊಡಬೇಕು, ಈ ರೀತಿ ಡಿವೈಡ್ ಮಾಡಬೇಕಾಗುತ್ತೆ. ಹಾಗೆ ಇನ್ನೂ ಭಾಳಷ್ಟು ಕ್ಯಾಟಗರೀಸ್ ಇದ್ದು ನಾನು ಮೇನ್ ಆಗಿ ಬರೋ ಕೆಲವೊಂದು ಕ್ಯಾಟಗರೀಸ್ ಮಾತ್ರ ಹೇಳಿದ್ದೀನಿ, ಇನ್ನೂ ಉಳಿದಿದ್ದನ್ನ ಮುಂದಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಂತ ಸ್ನೇಹಿತರೆ. ಈ ರೀತಿ ಲೆಡ್ಜರ್ಸ್ನ ನಾವು ಕ್ಯಾಟಗರಿ ವೈಸ್ ಡಿವೈಡ್ ಮಾಡಬೇಕಾಗುತ್ತೆ. ಡಿವೈಡ್ ಮಾಡಿಕೊಂಡು ನೆಕ್ಸ್ಟ್ ತಿಂಗಳು ವೋಚರ್ ಎಂಟ್ರಿ ಮಾಡಬೇಕಾಗುತ್ತೆ. ಮುಂದೆ ನಾನು ಪ್ರಾಬ್ಲಮ್ಸ್ನ ಕೊಡ್ತೀನಿ, ಆ ಪ್ರಾಬ್ಲಮ್ಸ್ ನೋಡಿಕೊಂಡು ಪ್ರಾಕ್ಟಿಕಲ್ ಆಗಿ ಎಂಟ್ರಿ ಮಾಡ್ಕೊತ ಹೋದರೆ ಇನ್ನೂ ಪರ್ಫೆಕ್ಟ್ ಆಗಿ ತಿಳಿಯುತ್ತೆ. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ನೀವು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ವೋಚರಿಂಗ್ ಯಾವ ರೀತಿ ಇರುತ್ತೆ ಅಂತೇಳಿ ನೋಡ್ಕೊಳ್ಳೋಂತೆ. ಅಲ್ಲಿವರೆಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್.